ಓಕೆ, ಎಲ್ರು ಹಲೋ ಕೇಳಕ್ ರೆಡಿನಾ? ವಾವ್, ದಟ್ಸ್ ಸೋ ಸ್ವೀಟ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಹೌ ಸ್ವೀಟ್. ವಾವ್, ಕೂಮಳೆ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಎಸ್ ಅನ್ವರೆ ಸರ್, ನಿಮ್ಮ ಕಡೆಯಿಂದ ಒಂದು ಹಲೋ. ಹಲೋ, ಹಾಂ, ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ ದಿಸ್ ಇಸ್ ವೀಕೆಂಡ್ ವಿತ್ ಬೈರಾ ದೇವಿ. ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಎಸ್ ಅನು ಸರ್, ಬೈರಾ ದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗೆ ಕಂಡಿದ್ದೆ ಅಂದರೆ ಆ ಪೊಲೀಸಲ್ಲಿ ಎಲ್ಲಿ ಹೆಸರಿತ್ತು ಸರ್, ಅದನ್ನ ನೋಡಿ ನಾನು ಕಂಡಿಡ್ದುಬಿಟ್ಟೆ. ಅಷ್ಟು ಸ್ಮಾರ್ಟಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್. ನೀವಿದ್ದೀರಾ ಅಂತಂದರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ, ಐ ನೋ. ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಡಲ್ಲ, ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಎ ಪಾರ್ಟ್ ಆಫ್ ಬೈರಾ ದೇವಿ? ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ, ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು, ಭಾಳ ಖಡಕ್ ಆಫೀಸ್ ಅವರು. ಅಂದರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರನ್ನ ಬೇಕಾದ್ರೆ ಹಿಡಿದು ಒಳಗಾಕ್ಬಿಡ್ತಾರೆ, ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ. ಸೊ ಏನು ಮಾಡ್ತಾರೆ ಪೊಲೀಸ್ ಆಫೀಸರು, ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ, ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ನೋಡಿ, ಎಲ್ಲರೂ ನೋಡಿ, ನೋಡು. ಆಪ್ತ ಮಿತ್ರ ಅಲ್ಲಿ, ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ, ನೆನಪಿದೆಯಲ್ಲ? ಅದೇ ಥರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ಬಯಸಕ್ಕೆ ಬೈರಾದೇವಿ ಅವರು ಬರ್ತಾರಾ ಇಲ್ವಾ, ಸಹಾಯ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು. ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್. ಹೌದು, ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ವಿತ್ ಸೌಂದರ್ಯ. ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಎಲ್ಲ ಮಾಡ್ತಾರಲ್ಲ, ಆ ಮೇಕಪ್ಪಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡೋಕ್ಕೆ ಬಂದರೆ ಭಯ ಆಗೋದು ನಮಗೆ. ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಅನಿಸೋದು. ಆ ಥರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗಿಬಿಡುತ್ತೆ, ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪರ್ಟಿಕ್ಯುಲರ್ ಅವ್ರ ಕಣ್ಣುಗಳಿದೆ ನೋಡಿ, ಅದು ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದ್ರ ಡಬಲ್ ಸೈಜ್ ಇದೆ, ಐ ಡೋಂಟ್ ನೋ ಹೌ. ನೋಡಿ ಆ ಗೆಟಪ್ ಅಲ್ಲಿ ನನಗೆ ಆಶ್ಚರ್ಯ ಆಗೋದು, ಏನು ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆ್ಯಕ್ಟಿಂಗು, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದನ್ನೆಲ್ಲ ಭಾಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಬಿನ್ ಎಕ್ಸ್ಟ್ರೀಮ್ಲಿ ನೈಸ್, ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಟು ಆಲ್ ಆಫ್ ಯು ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3rd ತುಂಬ ವಿಶೇಷ, ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದರೆ ನನಗೆ ಯಾಕಂದರೆ ಈ ಹಾರರ್ ಫಿಲ್ಮ್ಸ್ನ ಆ್ಯಕ್ಟಿಂಗ್ ಮಾಡೋದಲ್ಲ ಬೇರೆ, ಆಡಿಯನ್ಸ್ ಚೇರಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಎಕ್ಸಾಸಿಸ್ಟ್ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟಿದೆ. ನಾವೆಲ್ಲ ಏನೋ ಒಂದು 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೀವಿ, 5 ಜನ ಹುಡುಗರು, ಅಲ್ಲಿ ಆ ಎಕ್ಸಾಸಿಸ್ಟ್ ತಲೆ ಕೊರ್ರ ಅಂತ ಹಂಗೆ ತಿರುಗಿಬಿಡುತ್ತೆ, ಅದನ್ನ ನೋಡ್ಬಿಟ್ಟಿದೀವ ನಾವು. ಅಲ್ಲಲ್ಲೇ ಮಜಾ ಮಾಡಾಯಿತು. ಬರ್ತಾ ಇದ್ದೀವಿ ಬಸ್ಸಲ್ಲಿ, ಆ ಗಾಂಧಿ ಬಜಾರ್ ಬರ್ತೀವಿ, ಇಬ್ಬರು ಇಳಿದು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನು ಧೈರ್ಯ ಇದೆ. ನೆಕ್ಸ್ಟು 4 ಸಂದರ್ಭ ಇನ್ನೂ ಇಬ್ಬರು ಇಳಿದು ಹೊಟ್ಟೋದ್ರು, ಈಗ ಒಬ್ಬರೇ ಇದ್ದೀರಾ ಅಲ್ಲಿ. 5 ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮು. ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ, ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆ ಫರ್ಲಾಂಗ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್, ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲಮ್ಸು, ಆ್ಯಕ್ಷನ್ ಫಿಲಮು, ಅದರ ಮಜಾ ಬೇರೆ, ಅಲ್ಲಿ ಮರ್ತು ಬಿಡ್ತೀರಾ. ಈ ಹಾರರ್ ಫಿಲಮ್ಸ್ ಭೈರಾದೇವಿ ಅಂತ ಚಿತ್ರವನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು, ಅದರ ಮಜಾನ ಅನುಭವಿಸ್ಬೇಕು. ಐ ಲವ್ಲಿ ಸರ್. ಆಲ್ಸೋ
ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ. ಓ ಇಷ್ಟೇ ಲೈಫು, ಇದೇ ಲೈಫು ಅಂತ ತೋರಿಸ್ಕೊಡುವಂಥ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಷುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್? ಅಲ್ಲಿದ್ದಾಗ ಅದ್ಭುತ ರೀ, ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇ. ಅಂಥ ನಗರ ಅದು, ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದನ್ನು ನೀವು ನೋಡೋಕ್ಕಾಗಲಿಲ್ಲ, ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್. ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೇಗಿದೆ ಅಂದರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ, ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅದನ್ನು ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸಾಗಿಂತ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ. ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ, ಅಬ್ಬ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸ್ಕೊಂಡು ಒಳಗೆ ಹೋಗ್ತಾನೆ, ಅಬ್ಬ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಾನಂತೆ. ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿಯ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದು ಅದನ್ನು ನೋಡ್ತೀರಾ ನೀವು ಈ ಫಿಲ್ಮಲ್ಲಿ, ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ. ಅಂದರೆ ಇದು ಬರೀ ಕತೆ ಇರ್ಬೋದು, ಅದೊಂದು ಅರ್ಥಕ್ಕಿಂತ ಆಗಿರ್ಬೋದು, ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೆ ಕಾಶಿನ ಒಂದು ಕತೆ. ಆ್ಯಂಡ್ ಇವ್ರು ಇಡೋ ಶಾರ್ಟ್ಸ್ ಹೆಂಗೆ ಗೊತ್ತಾ, ಇಲ್ಲೊಂದು ಹೆಣ ಸುಡ್ತಾ ಇದ್ದಾರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ. ನಮ್ಮನ್ನು ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ಥರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು 20 ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೇ ಆ ಥರ, ಚಿತ್ರ ಇರೋದೇ ಸಾವಿನ ನಂತರ ಏನಾದೊಂದು ಇದೆಯಾ, ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ 11:30. ಫಸ್ಟು 2-3 ಡೇಸ್ ಅಭ್ಯಾಸ ಬರ್ತಾನೆ, ಆಮೇಲೆ ಓಡಿತಾ ಇದ್ದೀವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು, ಬಂದು ಸರ್ ಫೋಟೋ ತೊಗೊಳ್ತೀನಿ ಸರ್, ಸೆಲ್ಫಿ ತೊಗೊಂಡ್ರು. ಸರ್ 3 ವರ್ಷದಿಂದ ಇಲ್ಲಿ ಡ್ಯೂಟಿ ಇದ್ದೀನಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ. ಅಂಥ ಕಡೆ ಇವರು 10 ಡೇಸ್, 12 ಡೇಸ್, 20 ಡೇಸ್ ಶೂಟ್ ಮಾಡಿಸ್ತಾರೆ. ಅಂಥ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಆ ಥರನೇ ಇಡೀ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವು ಥರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ, ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ, ಕೊನೆಗೇನಾಗುತ್ತೆ ಅನ್ನೋ ಚಿತ್ರನೇ ಭೈರಾದೇವಿ. ಸೂಪರ್. ಆ್ಯಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು 25 ಇಯರ್ಸ್ ಕಂಪ್ಲೀಟ್. ಅನ್ಬಿಲಿಯಬಲ್ ನೋಡಿ, ಅನು ಪ್ರಭಾಕರ್ ಅವರು ಬಂದು 25 ವರ್ಷಗಳಾಗಿದೆಯಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ ವಾವ್, ಇವರ ಮೊದಲನೇ ಚಿತ್ರ ಹೃದಯ ಹೃದಯ. ಶಿವರಾಜ್ಕುಮಾರ್ ಅವರು, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ, 25 ವರ್ಷಗಳಾಗಿದೆ ಅಂತ ಅನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ, ಎಷ್ಟೊಂದು ಸೂಪರ್ ಹಿಟ್ ಜೊತೆಗೆ ಕೊಟ್ಟಿದ್ದೀವಿ, 8-9 ಚಿತ್ರ ಜೊತೆಗೆ ಮಾಡಿದ್ದೀವಿ, ಈಗ ಮತ್ತೆ ಭೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದ್ದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯಾನು, ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್ ಯಾದವ್ ಅವರೇ, ಆ್ಯಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. 3rd October ತ್ರಿವೇಣಿಯಲ್ಲಿ ಭೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತ ಅಂತ ಫ್ಯಾಮಿಲಿ ಸ್ಟೋರಿನೂ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರುತ್ತೆ ಚಿತ್ರ ಭೈರಾದೇವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. Let's hear it for one and only.